ಪಟ್ಟಣದ ಅಭಿವೃದ್ಧಿಗಾಗಿ ಪುರಸಭೆ ಎಲ್ಲ ಸದಸ್ಯರು ಒಗ್ಗೂಡಿ ಕೆಲಸ ಮಾಡಿ ಶಾಸಕ ಲಕ್ಷ್ಮಣ ಸವದಿ ಅಟಣಿ ಪಟ್ಟಣದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಮೊದಲ ಆದ್ಯತೆಯಾಗಬೇಕು. ಅಧಿಕಾರಿಗಳು ಜನಪ್ರತಿನಿಧಿಗಳು ಒಟ್ಟಿಗೆ ಸಹಮತದಿಂದ ಕೆಲಸ ಮಾಡಿದರೆ ಮಾತ್ರ ಅಭಿವೃದ್ಧಿ ಸಾಧಿಸಲು ಸಾಧ್ಯವಾಗುತ್ತದೆ. ಪಟ್ಟಣದ ಅಭಿವೃದ್ಧಿಗಾಗಿ 27 ಜನ ಪುರಸಭೆ ಸದಸ್ಯರು ಭೇದ ಭಾವ ಬಿಟ್ಟು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕು ಎಂದು ಶಾಸಕ ಲಕ್ಷ್ಮಣ ಸವದಿ ಹೇಳಿದರು. ಅವರು ಪುರಸಭೆ ಸಭಾಭವನದಲ್ಲಿ ಸೋಮವಾರ ನಡೆದ ಚುನಾಯಿತ ಪುರಸಭೆ ಸದಸ್ಯರ ಪ್ರಥಮ ಸಾಮಾನ್ಯ ಸಭೆಗೆ ಚಾಲನೆ ನೀಡಿ ಮಾತನಾಡುತ್ತಾ, ಪುರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಮೂಲಭೂತ ಅವಶ್ಯಕತೆಗಳಿಗೆ ತಕ್ಕಂತೆ ನೀತಿ ನಿಯಮಗಳನ್ನು ಜಾರಿಗೆ ತರುವ ಮೂಲಕ ಜನರಿಗೆ ಸರ್ಕಾರದ ಸವಲತ್ತುಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕಾರ್ಯಗಳು ನಡೆಯಬೇಕು. ಅಲ್ಲದೆ 25 ಕೋಟಿ ರೂಗಳ ವಿಶೇಷ ಅನುದಾನದಲ್ಲಿ ಪಟ್ಟಣದ ಜೋಡು ಕೆರೆಗಳ ಸೌಂದರ್ಯೀಕರಣ ಕಾಮಗಾರಿ ಹಾಗೂ 10 ಕೋಟಿ ರೂಗಳ ಭಾಗೀರಥಿ ನಾಲಾ ಅಭಿವೃದ್ಧಿ ಕಾಮಗಾರಿಯನ್ನು ಟೆಂಡರ್ ಪ್ರಕ್ರಿಯೆ ನಡೆಸಿ ಶೀಘ್ರದಲ್ಲೇ ಕಾಮಗಾರಿಗೆ ಚಾಲನೆ ನೀಡಬೇಕಿದೆ. ಎಲ್ಲ ಗೌರವಾನ್ವಿತ ಪುರಸಭೆ ಸದಸ್ಯರು ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಗಳನ್ನು ಮಾಡಬೇಕು. ಸರ್ಕಾರದ ಮಟ್ಟದಲ್ಲಿ ಪುರಸಭೆಗೆ ಬೇಕಾಗುವ ಅನುದಾನವನ್ನು ತರುವ ಕಾರ್ಯವನ್ನು ನಾನು ಮಾಡುತ್ತೇನೆ ಎಂದ ಅವರು, ಎಲ್ಲ ಸದಸ್ಯರ ಸಹಕಾರದಿಂದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಸಾಧ್ಯವಿದೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಒಟ್ಟಾಗಿ ಕಾರ್ಯ ಮಾಡುವ ಮೂಲಕ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿ ಮಾಡುವ ಸಂಕಲ್ಪ ಮಾಡೋಣ ಎಂದು ಹೇಳಿದರು. ಪ್ರಾಸ್ತಾವಿಕವಾಗಿ ಪುರಸಭೆ ಮುಖ್ಯಾಧಿಕಾರಿ ಅಶೋಕ ಗುಡಿಮನಿ ಅವರು ಮಾತನಾಡಿ, ಪುರಸಭೆ ಸದಸ್ಯರು ಸೂಚಿಸುವ ಎಲ್ಲ ಕಾರ್ಯಗಳನ್ನು ಅನುದಾನದ ಲಭ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಮಾಡಬೇಕಾಗುತ್ತದೆ. ಅಲ್ಲದೆ ಶಾಸಕ ಲಕ್ಷ್ಮಣ ಸವದಿ ಅವರು ಈಗಾಗಲೇ 25 ಕೋಟಿ ರೂಗಳ ವಿಶೇಷ ಅನುದಾನವನ್ನು ಮಂಜೂರು ಮಾಡಿದ್ದು, ಜೋಡಿ ಕೆರೆ ಹಾಗೂ ಭಗೀರಥಿ ನಾಲಾ ಕಾಮಗಾರಿಯನ್ನು ಕೈಗೊಳ್ಳುವ ಕಾರ್ಯ ನಡೆಯುತ್ತಿದ್ದು, ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ವಿವಿಧ ವಾರ್ಡ್ಗಳನ್ನು ಕಾಮಗಾರಿ ಜೊತೆಗೆ ಪಟ್ಟಣದ ಪ್ರಮುಖ ಬೀದಿಗಳಿಗೆ ಸ್ವಾಗತ ಕಮಾನುಗಳ ನಿರ್ಮಾಣ ಹಾಗೂ ರಸ್ತೆ, ಚರಂಡಿ, ಬೀದಿ ದೀಪ, ಶೌಚಾಲಯ, ಸ್ವಚ್ಛತೆ ಸೇರಿದಂತೆ ಇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದರು. ನಾಗರಿಕತೆಯಲ್ಲಿ ಬಹು ಮುಖ್ಯವಾಗಿ ಬರ್ತಕ್ಕಂತಹ ಪ್ರಮುಖ ಅಂಶ ನಗರ ಯೋಜನೆ ಅಂತ ಹೇಳಿ ನಾವು ಸಿಂಧೂ ನಾಗರಿಕತೆಯ ಹರಪ್ಪ ಮಂಜೂರದಲ್ಲಿ ನಾವು ಇವತ್ತಿಗೂ ಕಾಣ್ತೀವಿ. ಇವತ್ತಿಗೂ ಸಾಕ್ಷಿಯಾಗಿ ನಿಂತವು ಸಾಲು ಮನೆಗಳು, ಮನೆಗಳ ಮುಂದೆ ದೊಡ್ಡ ರಸ್ತೆಗಳು, ರಸ್ತೆಗಳ ಪಕ್ಕದಲ್ಲಿ ಕೆಳಗಳಲ್ಲಿ ಕರಿತಕ್ಕಂತಹ ಚರಂಡಿಗಳು, ಕುಡಿಯುವ ನೀರಿನ ವ್ಯವಸ್ಥೆ ನಾವು ಇವತ್ತು ಕಾಣ್ತೀವಿ. ನಾವು ಸಹಿತ ಅಭಿನಯಿಸತಕ್ಕಂತಹ ಭವ್ಯ ನಗರವನ್ನ ವ್ಯವಸ್ಥಿತವಾಗಿ ಸುಂದರವಾಗಿ ನನ್ನ ಮುಂದಿನ ಪೀಳಿಗೆ ಹೆಂಗ್ ಬೇಕು ಹಂಗ ಕಟ್ಟಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ. ಈ ನಗರದ ಎಲ್ಲ ಸಾರ್ವಜನಿಕರ ಅಭಿಲಾಷೆ ಆಗಿರುವುದರಿಂದ ಸನ್ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸಭೆಯಲ್ಲಿ ಅಧ್ಯಕ್ಷೆ ಶಿವಲೀಲಾ ಬುಟಾಳಿ, ಉಪಾಧ್ಯಕ್ಷೆ ಭುವನೇಶ್ವರಿ ಯಂಕಂಚಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ಪುರಸಭೆ ಸದಸ್ಯರಾದ ದತ್ತಾವಾಸ್ತ್ರ, ಮಲ್ಲೇಶ ಹುದ್ದಾರ, ರಾವಸಾಹೇಬ್ ಐಹೊಳೆ, ವಿಲೀನರಾಜ ಯಳಮಲ್ಲಿ, ರಿಯಾಜ್ ಸನದಿ, ಸಂತೋಷ ಸಾವಡಕರ, ಪ್ರಮೋದ ಬಿಳ್ಳೂರ, ಮಲ್ಲಿಕಾರ್ಜುನ ಬುಟಾಳಿ, ರಾಜುಗುಡೊಡಗಿ, ಕಲ್ಲೇಶ ಮಡ್ಡಿ, ಮೃಣಾಲಿನಿ ದೇಶಪಾಂಡೆ, ಶಾಂತಾ ಲೋಣಾರೆ ಮಾತನಾಡಿದರು. ಸದಸ್ಯರಾದ ಸವರಾಜ ಪಾಟೀಲ, ಸೈಯದ್ ಅಮೀನ್ ಗದ್ಯಾಳ, ಬಸವರಾಜ ನಾಯ್ಕ, ರಮೇಶ ಪವಾರ, ಉದಯ ಸೊಳಸಿ, ವಿದ್ಯಾ ಐಹೊಳೆ, ವಿದ್ಯಾ ಹಳ್ಳದಮಳ, ವಿದ್ಯಾ ಬುಲಬುಲೆ, ರುಕಮಾಬಾಯಿ ಗಡದೆ, ಬಿಬಿಜಾನ ತಾಂಬೋಳೆ, ಜುಲೇಕಬಿ ಖೇಮಲಾಪುರ, ಸುನೀತಾ ಬಡಕಂಬಿ, ಲತಾ ಭಜಂತ್ರಿ ಸೇರಿದಂತೆ ಪುರಸಭೆ ಅಧಿಕಾರಿಗಳು, ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು.